ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತು ಬೆಳಿಗ್ಗೆ 6 ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ. ಬುಧವಾರ ಬೆಳಿಗ್ಗೆ 6 ಗಂಟೆಗೆ ವ್ಲಾಗ್ ಶುರು ಮಾಡೇನಿ. ನೋಡಿರಿ ಎಷ್ಟು ಬೆಳಕಾಗೈತಿ, 5:30 ಅಂದ್ರೆ ಶುರು ಆಗಿಬಿಡ್ತೈತೆ ಬೆಳಕು. ಆಲ್ರೆಡಿ 7 ಗಂಟೆ ಮೇಲೆ ಆಗೈತೇನೋ ಅನ್ನೋಷ್ಟು ಬೆಳಕಾಗಿತ್ತು. ಒಂದು ರೌಂಡ್ ಹಾಗೆ ಹೊರಗಡೆ ಎಲ್ಲ ನೋಡ್ಕೊಂಡು ಬರತ್ತಿದ್ನಿ, ಯಾಕಂದರೆ ಫುಲ್ ಮಳೆ ಆಗಿತ್ತು ನೆನ್ನೆ ಸಿಕ್ಕಾಪಟ್ಟೆ ಗಾಳಿ ಮಳೆ. ತುಂಬ ಜೋರು ಮಳೆ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ. ಯಾಕಂದರೆ ನಾವು ಈಗ ಬಿರುಗಾಳಿ ಮಳೆ ಅಂತೇವಲ್ಲ ಆ ಥರ ಆಯಿತು. ಹಾಗೆ ನೋಡಿರಿ ಇಲ್ಲಿ ದೊಡ್ಡದೊಂದು ತುಳಸಿ ಗಿಡ ಕಾಣ್ತಾ ಇರ್ಬೋದು. 2 ದಿವಸದ ಹಿಂದೆ ಹಚ್ಚಿದ್ನಿ, ನನಗೆ ಡೌಟ್ ಇತ್ತು ಇಷ್ಟು ದೊಡ್ಡ ಗಿಡ ಹತ್ತತ್ತೋ ಇಲ್ಲೋ ಅಂತ. ಬಟ್ ಏನೂ ಆಗಿಲ್ಲ, ಚಂದ ಅಂದರೆ ಹಸಿರು ಐತಿ, ಬೆಳೆತೈತೆ ಅಂತ ಅಂದ್ಕೊಂಡೇನಿ. ಚಿಕ್ಕ ಗಿಡ ಸಿಗಲಿಲ್ಲ, ಹಾಗಾಗಿ ಫ್ರೆಂಡ್ ಹತ್ರ ದೊಡ್ಡದೇ ಇಸ್ಕೊಂಡು ಬಂದು ತುಳಸಿ ಗಿಡ ನೆಟ್ಟೇನಿ. ಆಮೇಲೆ ಇವೆರಡು ಪಾಟು ಅಷ್ಟೇ ನಾನು ಈ ಕಡೆ ಗೇಟ್ ಮುಂದೆ ಇಟ್ಟಿದ್ನಿ. ನೆನ್ನೆ ಜೋರು ಬಿರುಗಾಳಿ ಮಳೆ ಅಂತ ಹೇಳಿದ್ನಲ್ಲ, ಅದು ಪಾಟೇ ಬಿದ್ದುಬಿಟ್ವು. ಸೊ ಬೇಡ ಅಂದ್ಕೊಂಡು ಇನ್ನು ಪ್ಲಾಸ್ಟಿಕ್ ಪಾಟು ಒಡಿತಾವಂಥೇಳಿ ಈ ಕಡೆ ಸೈಡ್ ಇಟ್ಟೇನಿ, ಗಾಳಿ ಬರಬಾರ್ದಂಥೇಳಿ. ಅದಾದಮೇಲೆ ಇಲ್ಲೊಂದು ಸ್ಮಾಲ್ ಪಾಟ್ ಇಟ್ಟೇನಿ, ಚಂದ ಬಂದತ್ತೆ ಇದು ಕೂಡ. ಆಮೇಲೆ ಇಲ್ಲೂ ಅಷ್ಟೇ ಫುಲ್ ಮಳೆ ಆಯ್ತಲ್ಲ, ಹಾಗಾಗಿ ಮಣ್ಣೆಲ್ಲ ಹೊರಗಡೆ ಬೀಳತ್ತಿತ್ತು ಕಂಪೌಂಡ್ ಮೇಲೆ. ಭಾಳ ದಿವಸ ಆಯ್ತು ಅಂದ್ಕೊಳತ್ತೇನಿ ಇವನ್ನ ಪಾಟ್ ನನಗೆ ಟೆರೆಸ್ ಮೇಲೆ ಇಡೋಕ್ಕಾಗವಲ್ತು, ಗೋಡೆ ಎಲ್ಲ ಕೆಂಪು ಕೆಂಪು ಆಗತ್ತೈತೆ ಅಂಥೇಳಿ ನಾನು ಲಾಸ್ಟ್ ವ್ಲಾಗ್ಗಳಿಗೂ ಹೇಳಿದ್ನಿ. ಬಟ್ ಒಂದು ದಾಸವಾಳ ಹೂ ಆಗತ್ತೈತಿ, ಉಳಿದಿರೋದೆಲ್ಲ ದೊಡ್ಡ ಸೈಜ್ ಬೆಳೆಯತ್ತವು ದಾಸವಾಳ, ಬಟ್ ಹೂ ಬಿಡವಲ್ತು. ಅದಾದಮೇಲೆ ನೋಡ್ರಿ ಎಲ್ಲ ಕತ್ಲು ಕತ್ಲಾಗೈತಿ. ಹೆಚ್ಚಾಗಿ ನಾವು ಕಿಟಕಿ ಯಾವಾಗಲೂ ತೆಗ್ದೇ ಇಟ್ಟಿರ್ತೇವೆ, ಯಾಕಂದ್ರೆ ಮನೆ ಒಳಗೆ ಗಾಳಿ ಬೆಳಕು ಎಲ್ಲ ಬರಬೇಕು, ಅದೊಂದು ಪಾಸಿಟಿವ್ ಎನರ್ಜಿ ಕೊಡ್ತೈತೆ ಮನೆಯೊಳಗೆ. ಯಾವಾಗಲೂ ಕತ್ಲು ಕತ್ಲು ಕಿಟಕಿ ಕ್ಲೋಸ್ ಮಾಡಿ ಇಟ್ಕೋಬಾರ್ದು, ಒಂಥರ ಅದು ನೆಗೆಟಿವಿಟಿ ನಮ್ಮ ತಲೆಯೊಳಗೆ ಬರೋ ಥರ ಮಾಡ್ತೈತಿ. ಸೊ ಹೆಚ್ಚಾಗಿ ನಮ್ಮ ಮನೇಲಂತೂ ನನ್ನ ವ್ಲಾಗ್ ನೀವು ನೋಡ್ತಾ ಇರ್ತೀರಿ, ನಮ್ಮ ಮನೇಲಿ ಫುಲ್ ಕಿಟಕಿ ಭಾಳ ಅದಾವು. ಸೊ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಭಾಳ ಕೊಟ್ಟೇವೆ ಗಾಳಿ ಬೆಳಕಿಗೆ. ಹಸ್ಬೆಂಡ್ಗೆ ಯಾವಾಗಲೂ ಗಾಳಿ ಬೆಳಕು ಮನೇಲಿ ಬರ್ತಾ ಇರಬೇಕು, ತುಂಬ ಇಷ್ಟ. ಮತ್ತು ನೈಟ್ ನೋಡಿರಿ ಇವತ್ತು ಬೆಳಗ್ಗೆ ಟೊಮ್ಯಾಟೊ ಬಾತ್ ಮಾಡೋದೈತಂಥೇಳಿ ನೈಟನ್ನು ನಾನು ಬೆಳ್ಳುಳ್ಳಿ ಸುಲಿದಿಟ್ಟೇನಿ. ಈ ಪಲಾವು ಮತ್ತು ಈ ಥರ ಟೊಮ್ಯಾಟೊ ಬಾತು ಬೆಳಗ್ಗೆ ಬೆಳಗ್ಗೆ ಏನಾದರೂ ಬೆಳ್ಳುಳ್ಳಿ ಬಿಡಿಸೋ ಕೆಲಸ ಇತ್ತು ಅಂದ್ರೆ ನಾನು ರಾತ್ರಿನ ಬಿಡಿಸಿಟ್ಬಿಟ್ಟಿರ್ತೇನೆ, ನಂಗೆ ಭಾಳ ಕೆಲಸ ಹಿಡಿದ್ಬಿಡ್ತೈತೆ ಬೆಳಗ್ಗೆ ಬೆಳ್ಳುಳ್ಳಿ ಬಿಡಿಸೋದು. ಲೈಟಾಗಿ ಕಿಚನ್ ಕ್ಲೀನ್ ಮಾಡೇನಿ, ನೈಟ್ ದೋಸೆ ಮಾಡಿದ್ದು ನೋಡಿ ಹಿಟ್ಟು ಹಂಗೆ ಇತ್ತು ಸ್ವಲ್ಪ ಲೈಟಾಗಲ್ಲೇ ಸ್ಟೌವ್ಗೆ. ಈಗ ಟೊಮ್ಯಾಟೊ ಬಾತ್ ರೆಡಿ ಆಗತ್ತತಿ. ಮಕ್ಕಳು ಸ್ಕೂಲ್ ಶುರು ಆದಾಗಿಂದ ಅಂತೂ ಬರೀ ರೈಸ್ ಐಟಮ್ಸ ಮಾಡತ್ತೇನೆ ಬೆಳಗ್ಗೆ ಬೆಳಗ್ಗೆ. ಮತ್ತು ಶ್ರೇಯಸ್ ಚಪಾತಿ ತೊಗೊಂಡು ಹೋಗ್ತಾನು, ಚಿಂಟು ಏನಂದ್ರೆ ಅವಂಗೆ ಈ ಥರ ಸ್ಪೂನಿಂದ ತಿನ್ನೋ ಥರನೇ ಇರಬೇಕಂತಾನು, ಹಾಗಾಗಿ ಅವನ ಸಲುವಾಗಿ ಬರೀ ರೈಸ್ ಐಟಮ್ಸ ಮಾಡತ್ತೇನೆ. ಬಟ್ ಮಧ್ಯಾಹ್ನ ಮಾತ್ರ ನಾನು ಕಂಪಲ್ಸರಿ ಚಪಾತಿ ಮಾಡೇ ಮಾಡ್ತೇನೆ, ಯಾಕಂದ್ರೆ ಬೆಳಿಗ್ಗೆ ಅಂತೂ ನಾವು ರೈಸ್ ಐಟಮ್ಸ್ ಈ ಥರ ತಿಂದೇ ತಿಂದಿರ್ತೇವೆ. ಚಪಾತಿ ಪಲ್ಯ ಕಂಪಲ್ಸರಿ ಮಧ್ಯಾಹ್ನ. ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಇದು ರೈಸ್ ಐಟಮ್ಸ್ ತೊಗೊಂಡು ಹೋಗಿರ್ತಾರಲ್ಲ, ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ನಾನು ಚಪಾತಿ ಲಟ್ಟಿಸ್ಕೊಟ್ಟಿರ್ತೇನೆ, ಬಿಸಿವ ಚಪಾತಿ ಪಲ್ಯನ ತಿಂದಿರ್ತಾರೆ ಸಾಯಂಕಾಲ. ಈಗ ತಿಂಡಿ ಆದಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಐಟಮ್ಸ್ ಬಿದ್ದವು ಎಲ್ಲ ಜೋಡಿಸಿಟ್ಕೋಬೇಕು. ಅದಾದಮೇಲೆ ತಿಂಡಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಾನು ಚಿಂಟು ನೆಬ್ಬಿಸ್ತೇನೆ. 7 ಗಂಟೆ ಆಗೈತೆ ಆಲ್ರೆಡಿ. ಈಗ ಅವನು ಆಟೋ ಬಿಡೋದು 8:30 ಆಗ್ತೈತಿ, ಅಂದ್ರೆ ಆಟೋಗೆ ಅವನು ಹೋಗೋದು 8:30 ಮನೆ ಬಿಡೋದು. ಸೊ ಈಗ ಎಬ್ಬಿಸಿ ಅವನ್ನ ಬ್ರಷ್ ಮಾಡಿಸಿ ಅವನ್ನ ರೆಡಿ ಮಾಡಿಸ್ಬೇಕು. ಶ್ರೇಯಸ್ ಕೂಡ ಆಲ್ರೆಡಿ ರೆಡಿ ಆಗತ್ತಾನು. ಅವನ್ನ ನೈಟ್ ಏನು ಮಾಡ್ತಾನೋ ಎಷ್ಟೊತ್ತು ಬೇಕಾದ್ರೂ ಕೂತ್ಕೋತಾನೋ, ಬೆಳಿಗ್ಗೆ ಮಾತ್ರ ನಾವು ಎಬ್ಬಿಸೋವರೆಗೂ ಅವನು ಹೇಳೋದೇ ಇಲ್ಲ. ನಾನು ಅದಕ್ಕೋಸ್ಕರ ಬೇಗ ಮಲಗಿಸ್ಬಿಡ್ತೇನೆ ಅವನು, 9:00 ಬೇಗ ಎಚ್ಚರ ಆಗ್ತೈತೆ ಅಂತ. ಬಟ್ ನಾನು ಎಬ್ಬಿಸೋವರೆಗೂ ಅವನು ಹೇಳೋದೇ ಇಲ್ಲ. ಈಗ ಎದ್ದು ಸೀದಾ ನಾನು ಅವ್ನು ಬ್ರಷ್ ಮಾಡಿಸ್ಬೇಕು ಅಂತ ಅಂದ್ಕೊಳತ್ತೇನೆ. ಅವನು ನಿದ್ದೆಗನ್ನೊಳಗೆ ಅದಾನಿನ್ನು. ಬ್ರಷ್ ಮಾಡಿಸ್ಬೇಕು ಅಂದರೆ ಸೀದಾ ಅವನೀಗ ಹೊರಗಡೆನೇ ಹೊಂಟ, ಇನ್ನು ಚೂರು ಸೋಫಾದ ಮೇಲೆ ಮಲ್ಕೊಂಡನ ಅವನು ರೆಡಿಯಾಗಕ್ಕೆ ಶುರು ಮಾಡ್ತಾನೋ. ಒಂದು 5 ನಿಮಿಷ ಸೋಫಾದ ಮೇಲೆ ಹೊರಳಾಡಿ ಆಮೇಲೆ ರೆಡಿ ಆಗ್ತಾನೋ.
ಇಲ್ಲಿ ಡಬ್ಬ ಕಾಣ್ತಿರ್ಬೋದು ನಿಮ್ಗೆ, ಸ್ಟೀಲ್ ಡಬ್ಬ. ಇದು ಶೇಂಗಾ ಬೀಜದ ಅಂದರೆ ಕಡಲೆ ಬೀಜದ ಎಣ್ಣೆ. ನೆನ್ನೆ ಹಸ್ಬೆಂಡ್ ಹಾಕ್ಸ್ಕೊಂಡು ಬಂದರು ಮಧ್ಯಾಹ್ನ, 25 ಕೆ ಜಿ ಶೇಂಗಾ ತೊಗೊಂಡು ಹೋಗಿದ್ರು ನೋಡಿರಿ. 15 ಕೆ ಜಿ ಎಣ್ಣೆ ಬಂದೈತಿ. ಮಿಲ್ನೊಳಗೆ ಹಾಕ್ಸ್ಕೊಂಡು ಬಂದರು, ಪ್ಯೂರ್ ಆಯಿಲ್ ಅಂತ ಹೇಳ್ಬೋದು. ಕೆಮಿಕಲ್ ಇರೋದೆಲ್ಲ ಬೇಡ ಅಂದ್ಕೊಂಡು ಮಿಲ್ನೊಳಗೆ ಹೋಗಿ ಹಾಕ್ಸ್ಕೊಂಡು ಬಂದರು. ಒಂದು ಮೂರುವರೆ ತಿಂಗಳವರೆಗೂ ಅದು ನಮಗೆ ಆಯಿಲ್ ಅಷ್ಟು ಬೇಕಾಗ್ತೈತಿ 15 ಕೆ ಜಿ. ಇವನು ಹೇಳೋ ಇದ್ರೊಳಗಿಲ್ಲ, ಇನ್ನು ಬೇಗ ಬೇಗ ರೆಡಿ ಆಗಬೇಕು. ಯಾಕಂದ್ರೆ ಲೇಟ್ ಆಗಿಬಿಟ್ರೆ ಏನಾಗ್ತೈತಿ, ನಾಷ್ಟ ಮಾಡೋದು ಲೇಟ್ ಆಗಿಬಿಡ್ತೈತಿ. ಅವ್ನು ಅರ್ಧಂಬರ್ಧ ತಿಂದು ಓಡ್ಬಿಡ್ತಾನೆ ಆಟೋಗೆ ಲೇಟ್ ಆಗೈತೆ ಅಂತ. 7:45 ತಿನ್ನೋಕೆ ಶುರು ಮಾಡಿದರೆ ಕರೆಕ್ಟಾಗಿ ಅವನು ರೆಡಿ ಆಗೋದು ತಿನ್ನೋದು ಎಲ್ಲ ಅಷ್ಟಕ್ಕೆ ಟೈಮ್ ಆಗಿಬಿಡ್ತೈತಿ. ಲೇಟ್ ಆಗ್ತೈತೆ ಸ್ಕೂಲಿಗೆ. ಹಾಗೆ ಈ ಕಡೆ ಇಲ್ಲಿ ಫಿಶ್ ಟ್ಯಾಂಕ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅದನ್ನು ಭಾಳ ಆಸೆಪಟ್ಟು ತೊಗೊಂಡಿದ್ದೆ. ಏನಾಯಿತು ಅಂದರೆ ಫಿಶ್ ಸತ್ತವು, ಹೊಸ ಫಿಶ್ ತಂದು ಹಾಕೋಕ್ಕೂ ಆಗಿಲ್ಲ, ಇರೋ ನೀರು ತೆಗಿಯೋಕ್ಕಾಗಿಲ್ಲ. ಸೊ ಹಾಗೆ ಖಾಲಿ ಖಾಲಿ ಐತೆ ಅದು. ಆದಷ್ಟು ಬೇಗ ಫಿಶ್ ತಂದು ಹಾಕಬೇಕು. ಹಾಗೆ ಟೊಮ್ಯಾಟೊ ಬಾತ್ಗೆ ನಾನೀಗ ಇದನ್ನು ಮಾಡತ್ತೇನೆ, ಮೊಸರು ಬಜ್ಜಿ. ಅದನ್ನು ನಾನು ಹೆಚ್ಚಾಗಿ ಸೌತೆಕಾಯಿ ಕಟ್ ಮಾಡ್ತೇನಲ್ಲ ಮೊಸರು ಬಜ್ಜಿಗೆ, ಚಾಕುವಿಂದ ಏನು ಕಟ್ ಮಾಡಲ್ಲ, ಇದು ಚಾಪರ್ ಒಳಗೆ ಹಾಕ್ಬಿಡ್ತೇನೆ. ಎಷ್ಟು ಬೇಕೋ ಅಷ್ಟು ಚಿಕ್ಕ ಸೈಜ್ ನಮ್ಗೆ ಆಗ್ತತಿ, ಕಟ್ ಆಗ್ತಾವೆ ಸೌತೆಕಾಯಿ. ಭಾಳ ಯೂಸ್ ಆಗೈತಿ. ಫಸ್ಟ್ ತೊಗೊಳ್ಳೋ ಮುಂದೆ ಹೆಂಗೆ ಬರ್ತೈತೆ ಏನೋ ಅಂದ್ಕೊಂಡೆ, ಅಮೆಝಾನ್ ಒಳಗೆ ತೊಗೊಂಡೇನಿ ನೋಡ್ರಿ. ಒಂದು 10 ಸೆಕೆಂಡ್ ಒಳಗೆ ಆರಾಮಾಗಿ ಈ ಥರ ಸಣ್ಣ ಪೀಸ್ ಆಗಿಬಿಡ್ತಾವೆ. ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ನನಗೆ ಅಷ್ಟು ಸಣ್ಣದಾಗಿ ಕಟ್ ಮಾಡುವಷ್ಟು ಟೈಮೇ ಇರೋದಿಲ್ಲ. ಹಾಗಾಗಿ ಇದ್ರೊಳಗೆ ಚಾಪರ್ ಒಳಗೆ ಹಾಕಿಬಿಟ್ಟಿರ್ತೇನೆ ನಾನು. ಇದು ಫ್ರೈಡ್ ರೈಸ್ ಮಾಡುವಾಗ, ಈ ಥರ ಮೊಸರು ಬಜ್ಜಿ ಮಾಡುವಾಗ ಚಾಪರ್ ಭಾಳ ಯೂಸ್ ಆಗ್ತೈತೆ ನನಗೆ. ಒಂದು 3 ವರ್ಷ ಅಂತೂ ಆಯಿತು, ಚಲೋ ಬಂದತಿ. ಒಂದು ಮೀಡಿಯಮ್ ಸೈಜು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನು ಚಾಪರ್ದಾಗ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ. ಕೆಲವೊಬ್ಬರೆಲ್ಲ ಟೊಮ್ಯಾಟೊ ಎಲ್ಲ ಹಾಕ್ತಾರೆ, ನಾ ಏನು ಟೊಮ್ಯಾಟೊ ಹಾಕಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನಿ, ನೀರು ಹಾಕ್ಕೊಳತ್ತೇನಿ. ಮೊಸರು ಬರೀ ಮೊಸರಿಂದನೇ ಮಾಡೋಕ್ಕಾದ್ರೆ ಭಾಳ ಗಟ್ಟಿಯಾಗಿಬಿಡ್ತೈತಿ. ಸೊ ಒಂದು ಸ್ವಲ್ಪ ಈಗ ಒಂದು ಗ್ಲಾಸ್ ಮೊಸರು ಹಾಕಿದರೆ ಒಂದು 1/4 ಗ್ಲಾಸಷ್ಟು ಅಥವಾ ಇನ್ನೊಂದು ಚೂರು ಜಾಸ್ತಿ ನೀರು ಹಾಕ್ಕೊಂಡಿರ್ತೇನೆ. ಭಾಳ ಗಟ್ಟಿ ಗಟ್ಟಿ ಅನಿಸಿದ್ರೂ ಒಂಥರ ಚಟ್ನಿ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ ಆ ಥರ ಥಿಕ್ನೆಸ್ ಇದ್ರೆ. ಸ್ವಲ್ಪ ನೀರು ಮಾಡ್ಕೊಂಡಿರ್ತೇನೆ. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೇನಿ. ಬರೀ ಸಪ್ ಸಪ್ ಅನ್ನಿಸ್ತೈತಿ, ಸ್ವಲ್ಪ ಲೈಟಾಗಿ ಖಾರವಾಗಿರಲಿ ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊಸರು ಬಜ್ಜಿ ರೆಡಿ ಆಯಿತು ಸಿಂಪಲ್ಲಾಗಿ. ಈ ಥರ ಮೊಸರು ಬಜ್ಜಿ ಇದ್ದರೆ ಸ್ವಲ್ಪ ಊಟ ಜಾಸ್ತಿ ಹೋಗ್ತದೆ ನನಗೆ, ಮೇನ್ ನನಗೆ. ಉಳಿದವರೆಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ. ಅದಾದಮೇಲೆ ಟೊಮ್ಯಾಟೊ ಬಾತ್ ಕೂಡ ರೆಡಿ ಆಗೈತಿ. ನಾನು ನಾಷ್ಟ ಆಗ್ತೈತಿ, ಮತ್ತು ಮಧ್ಯಾಹ್ನ ಏನು ಅನ್ನ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಈಗ ನಾನು ಚಪಾತಿ ಪಲ್ಯ ಮಾಡಿರ್ತೇನಲ್ಲ, ರೈಸ್ ಇದನ್ನ ತಿಂದುಬಿಡ್ತೀವಿ ಸ್ವಲ್ಪ ಸ್ವಲ್ಪ. ನಾವಿಬ್ಬರೇ ಇರ್ತೇವೆ ಮಧ್ಯಾಹ್ನ ಊಟಕ್ಕೆ, ಏನು ಎಕ್ಸ್ಟ್ರಾ ಇನ್ನೇನು ರೈಸ್ ಮಾಡೋದು ಅಂಥೇಳಿ ಮಾಡೋವಾಗ್ಲೇ ಸ್ವಲ್ಪ ಜಾಸ್ತಿ ಮಾಡಿರ್ತೇನೆ ನಾನು. ವೈಟ್ ರೈಸ್ ಬದಲಿ ಮಧ್ಯಾಹ್ನ ಇದೇ ಆಗ್ತೈತೆ ಅಂಥೇಳಿ. ಅದಾದಮೇಲೆ ಈಗ ಶ್ರೇಯಸ್ಗೂ ನಾಷ್ಟ ಕೊಡಬೇಕು, ಅವನು ರೆಡಿಯಾಗಿ ಬಂದು ಕುಂತ್ಕೊಂಡು ನಾನು ಇಬ್ರಿಗೂ ನಾಷ್ಟ ಟೈಮು 7:30 ಅಂದರೆ ಇಬ್ಬರು ನಾಷ್ಟ ಮಾಡೋಕೆ ಕೂತ್ಕೊಂಡ್ಬಿಡ್ತಾರೆ. ನಾನು ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊತಾನೆ, ನಾಷ್ಟ ಎಲ್ಲ ಕೊಟ್ಕೊಂತ ಕೆಲಸ ಮಾಡ್ತಿರ್ತೇನೆ. ಯಾಕಂದ್ರೆ 5-5 ನಿಮಿಷನೂ ಇಂಪಾರ್ಟೆಂಟು, ಬೆಳಗ್ಗೆ ಬೆಳಗ್ಗೆ ಅಷ್ಟು ಬ್ಯುಸಿ ಅಂತ ಹೇಳ್ಬೋದು. ಎಲ್ಲ ಲೇಡೀಸು ಮಕ್ಕಳನ್ನ ರೆಡಿ ಮಾಡೋದ್ರೊಳಗೆ ಬೆಳಗ್ಗೆ ಬೆಳಗ್ಗೆ ಅದು ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ. ಚಿಂಟುಂದು ಮತ್ತು ಶ್ರೇಯಸ್ದು ಎಲ್ಲ ಡಬ್ಬ ಕಟ್ಟೇನಿ. ಶ್ರೇಯಸ್ಗೆ ಮೊಸರು ಬಜ್ಜಿ ಬೇಕಂದ ಅವನಿಗೊಂದು ಎಕ್ಸ್ಟ್ರಾ ಡಬ್ಬ ಹಾಕಿದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೆ ಚಿಂಟುಗೆ ಪಪ್ಪಾಯ ಹಾಕಿದ್ದೀನಿ. ಶ್ರೇಯಸ್ಗೆ ಪಪ್ಪಾಯ ಇಷ್ಟ ಆಗೋದಿಲ್ಲ, ಅವನು ಬೇಡ ಅಂದ. ಸೊ ಈಗ 90% ಕೆಲಸ ಮುಗೀತು, ಚಿಂಟುಂದು ನಾಷ್ಟನೂ ಆಯಿತು. ತಗೋ ಬ್ಯಾಗ್ ಹಾಕೋ. ಕರ್ಚಿಫ್ ಐತಿ? ಕರ್ಚಿಫ್, ಮಾಸ್ಕ್. ಮಾಸ್ಕ್ ಮನೆಗೆ ಹೋದ್ಮೇಲೆ ನೀರು ಕುಡ್ದಾಕು. ಫಸ್ಟ್ ನೀರು ಕುಡಿದು ಮಾಸ್ಕ್ ಹಾಕು. ಈ ಕಡೆ ಬಾ, ಅಲ್ಲಿ ಟೇಬಲ್ ಮೇಲೆ ನೀರು ನೋಡು. ಇದು ಕುಡಿ, ಇದು ಕುಡಿ, ನೀರು ಕುಡಿ, ನೀರು ಕುಡಿ. ಫಸ್ಟ್ ಬಾಯಿಗೆ ಖಾಲಿ ಮಾಡು ಫಸ್ಟ್. ಇನ್ನೂ ಸ್ವಲ್ಪ ಕುಡಿ. ಅದನ್ನು ಜೇಬೊಳಗೆ ಇಟ್ಕೊ ಮಾಸ್ಕ್. ಸ್ಕೂಲ್ ಹೋಗಲ್ಲ.
ಬ್ಯಾಗಕ್ಕೆ ಅದು ಲಂಚ್ ಬ್ಯಾಗ್ ಕೊಡಿಲ್ಲ ಅದು ಬ್ಯಾಗಕ್ಕೆ ನೋಡ್ಕೊ ಎರಡು ಸೈಡ್ ಹಾಕೋ ಬ್ಯಾಗ ನಡಿ ಏನೂ ಆಗಿಲ್ಲ ಎಲ್ಲ ಸರಿ ಐತಿ ತಗೋ ಇದನ್ನ ಹಾಕೋ ಗೆಟ್ಟಿ ಹೋಗಿ ಕುತ್ಕೋ ರೈಟ್ ಆ ಸರಿ ಬಾಯ್ ಸೊ ಸ್ನೇಹಿತರೆ ಈಗ ಸ್ನಾನ ಎಲ್ಲ ಆಯಿತು ಬೆಳಗಿನ ಕೆಲಸದ ಜೊತೆ ಈಗ ನನ್ನ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳ್ಬೋದು ಸ್ನಾನ ಮುಗಿಸ್ಕೊಂಡಾದಮೇಲೆ ನಾನು ಇದನ್ನು ಮಿಸ್ ಮಾಡಲ್ಲ ಈಗ ನೋಡಿ ನಾನು ಯೂಸ್ ಮಾಡ್ತಾ ಇರೋ ಕ್ರೀಮ್ ಹೆಸರು ಮಾಮಾ ಅರ್ತ್ ಸ್ಕಿನ್ ಇಲ್ಯುಮಿನೇಟ್ ಫೇಸ್ ಕ್ರೀಮು ಇದು ತುಂಬಾ ನನಗೆ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ ತುಂಬಾ ಡಲ್ ಅನ್ನಿಸ್ತಾ ಇತ್ತು ಒಂಥರ ಬ್ರೈಟ್ನೆಸ್ ಕಳ್ಕೊಂಡಿತ್ತು ಅಂತ ಹೇಳ್ಬೋದು ಈಗ ನನ್ನ ಫೇಸನ್ನು ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಯಾವ ಕ್ರೀಮನ್ನು ಅಪ್ಲೈ ಮಾಡಿಲ್ಲ ಒಂಥರ ಎಷ್ಟು ಚೆನ್ನಾಗಿ ಬ್ರೈಟ್ನೆಸ್ ಬಂದಿದೆ ಅಂತ ಹೇಳಿ ಸೊ ಒನ್ ಮಂತಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಇದರಲ್ಲಿ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಆರಾಮಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಇದ್ರ ಪ್ರೈಸು 99 rupees 20 grams ಇರುತ್ತೆ ಆರಾಮಾಗಿ ಒನ್ ಮಂತ್ವರೆಗೂ ಅಂತೂ ಈ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಥರದ ಟಾಕ್ಸಿನ್ಸ್ ಇರೋದಿಲ್ಲ ಹಾರ್ಮ್ಫುಲ್ ಟಾಕ್ಸಿನ್ಸು ಹಾಗೆ ಅರಿಶಿನ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನ್ಯಾಚುರಲ್ಲಾಗಿ ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋನೆಸ್ ಕೊಡುತ್ತೆ ಹಾಗೆ ಇದನ್ನು ಅಪ್ಲೈ ಮಾಡಿದಾಗ ತುಂಬಾ ಲೈಟ್ ವೆಯ್ಟ್ ಅನಿಸುತ್ತೆ ಅಂದರೆ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಫೀಲ್ ಕೂಡ ಆಗಲ್ಲ ನಾನ್ ಸ್ಟಿಕ್ಕಿ ಫೀಲ್ ಕೂಡ ಆಗುತ್ತೆ ನಾವು ಕೆಲವೊಂದು ಕ್ರೀಮ್ನ ಅಪ್ಲೈ ಮಾಡ್ಕೊಂಡಾಗ ಒಂಥರ ಜಿಡ್ ಜಿಡ್ ಅನಿಸುತ್ತೆ ಒಂಥರ ಸ್ವೆಟ್ ಆದಂಗೆ ಕೂಡ ಅನಿಸ್ತಾ ಇರುತ್ತೆ ಬಟ್ ಆ ಥರ ಎಲ್ಲ ಫೀಲ್ ಆಗಲ್ಲ ಇದು ಜೊತೆಗೆ ನನ್ನ ಕೂಪನ್ ಕೋಡನ್ನು ನೀವು ಯೂಸ್ ಮಾಡಿದರೆ 20% ಆಫ್ ಕೂಡ ಸಿಗುತ್ತೆ ನಿಮಗೆ ಅಮೆಝಾನ್ ನೈಕಾ ಮತ್ತು ಪರ್ಪಲ್ನಲ್ಲಿ ಮಾಮಾ ಅರ್ತ್ .in ಕೂಡ ನಿಮಗೆ 20% ಆಫ್ ಸಿಗುತ್ತೆ ನೀವು ಕೂಡ ಈ ಆಫರನ್ನು ಮಿಸ್ ಮಾಡ್ಕೋಬೇಡಿ ಆರಾಮಾಗಿ ಈ ಕ್ರೀಮನ್ನು ಯೂಸ್ ಮಾಡಿ ಒಳ್ಳೆ ಎಫೆಕ್ಟನ್ನು ಪಡಿಬಹುದು ಹಾಗೆ ಇವತ್ತು ಬೆಳಗ್ಗೆನೇ ಒಂದು ಎಡವಟ ಮಾಡೀನಿ ಏನಪ್ಪ ಅಂದ್ರೆ ನಾನು ಯಾವಾಗೂ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ್ತಿರ್ತೀನಿ ಏನೇ ಒಂದು ಐಟಮ್ಸ್ನು ಬೀಳದೆ ಇರೋ ಥರ ಗಾಜಿನ ಐಟಮ್ಸ್ ಎಲ್ಲ ಇದ್ರಂತೂ ಇನ್ನೂ ಹುಷಾರಾಗಿರ್ತೀನಿ ಬಟ್ ಇವತ್ತು ಏನಾಯ್ತಂದ್ರೆ ಭಾಳ ದಿವಸದಿಂದ ಜೋಪಾನವಾಗಿ ಇಟ್ಕೊಂಬಂದಿದ್ದೆ ಸೊ ಇದನ್ನು ನಾನು ಹೆಚ್ಚು ಕಮ್ಮಿ 2 ವರ್ಷ ಆಗಿತ್ತು ಎಷ್ಟು ಹುಷಾರಾಗಿ ಇದರಲ್ಲಿ ಐಟಮ್ಸ್ ಎಲ್ಲ ಹಾಕಿಟ್ಟಾಗ ಹುಷಾರಾಗಿ ಉಪ್ಪು ಖಾರ ನಾನು ತೆಗೀತಿದ್ನಿ ಬಟ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಅರ್ಜೆಂಟ್ ಒಳಗೆ ಅದ್ರ ಕ್ಯಾಪ್ ತೆಗೆದು ಬೇಕನ್ನೋಷ್ಟೊತ್ತಿಗೆ ಕೈ ಜಾರಿ ಬಿದ್ದುಬಿಡ್ತು ಮೇಲ್ಗಡೆದು ಕ್ಯಾಪು ಬರ್ಣಿದು ಇವತ್ತು ತುಂಬ ಬೇಜಾರಾಗಿಬಿಡ್ತು ಅದು ಕೆಳಗೆ ಬಿದ್ದ ತಕ್ಷಣ ಎಲ್ಲ ಒಂಥರ ಪೀಸ್ ಪೀಸ್ ಆದಂಗೆ ಆಯಿತು ಯಾಕಂದ್ರೆ ಹಿಂದೊಂದೆರಡು ಸಾರಿ ಕೈ ಜಾರಿತ್ತು ಬಟ್ ಏನೂ ಆಗಿರಲಿಲ್ಲ ಈ ಸಾರಿ ಸ್ವಲ್ಪ ಜೋರಾಗಿ ಬಿತ್ತು ಭಾಳ ಬೇಜಾರಾಗಿತ್ತು ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ಗೊತ್ತಿರ್ತೈತಿ ಈ ಪ್ಲೇಸಲ್ಲೇ ಇಟ್ಟಿರ್ತೀನಿ ನಾನು ಮೇಲ್ಗಡೆ ಸೈಡ್ ಉಪ್ಪು ಇಟ್ಟಿರ್ತೀನಿ ಕೆಳಗಡೆ ಸೈಡು ಇದ್ರೊಳಗೆ ಮಸಾಲೆ ಖಾರ ಹಾಕಿಟ್ಟಿರ್ತೀನಿ ಸ್ವಲ್ಪ ಖಾರ ತೊಗೊಳೋನು ಅಂಥೇಳಿ ಹಿಂಗೆ ಅದನ್ನು ಬರ್ಣಿ ಮೇಲಿಂದ ಎತ್ತಿದ್ನಿ ಬಿದ್ದುಬಿಡ್ತು ಭಾಳ ಬೇಜಾರು ಅನ್ನಿಸ್ತು ನನಗೆ ಒಂಥರ ನಾನು ಯಾಕಂದರೆ ಇಂಥ ಐಟಮ್ಸ್ ಎಲ್ಲ ಭಾಳ ಹುಷಾರಾಗಿ ಇಟ್ಕೊಂಡಿರ್ತೀನಿ ಪಾತ್ರೆ ತೊಳಿಬೇಕಾದ್ರೆ ಆಗಲಿ ಈಗ ಟೀ ಕಪ್ಸ್ನ ಈ ಥರ ಬರ್ಣಿನ ಅಗದಿ ಹುಷಾರಾಗಿನೇ ತೊಳಿತಿರ್ತೀನಿ ನನ್ನ ಮ್ಯಾರೇಜ್ ಟೈಮ್ನಾಗ ಇದ್ದಿದ್ದು ಟೀ ಕಪ್ಸ್ ಕೂಡ ಇನ್ನೂ ಅದಾವು ಅಷ್ಟು ಹುಷಾರಾಗಿ ನಾನು ತೊಳಿತಿರ್ತೀನಿ ಬಟ್ ಈ ಥರ ಆಯ್ತಲ್ಲ ಅಂತ ಭಾಳ ಬೇಜಾರಾಯಿತು ಬಟ್ ಇದಕ್ಕೊಂದು ನಾನು ತಲೆ ಓಡಿಸಿದ್ನಿ ಏನಪ್ಪ ಅಂದ್ರೆ ಈಗ ಹೇಳ್ತೀನಿ ನೋಡಿರಿ ನಿಮ್ಗೆ ಇಲ್ಲಿ ಕಾಣಿಸತ್ತಿರ್ಬೋದು ಫ್ಲವರ್ಸು ಆರ್ಟಿಫಿಷಿಯಲು ಡೈನಿಂಗ್ ಟೇಬಲ್ ಮೇಲೆ ಒಂದು ವಾಸ್ ಇಡಬೇಕಂತ ಭಾಳ ದಿವಸದಿಂದ ಅಂದ್ಕೊಳತ್ತಿದ್ನಿ ಅದು ಒಂದೆರಡು ಸಾರಿ ನಾನು ವಾಸ್ ನೋಡಿನೂ ಬಿಟ್ಟು ಬಂದಿದ್ದೀನಿ ಡೈನಿಂಗ್ ಟೇಬಲ್ ಖಾಲಿ ಖಾಲಿ ಅನಿಸ್ತಿ ಏನಾದರೂ ಇಡೋನು ಒಂದು ಭಾಳ ಅಂದ್ಕೊಳತ್ತಿದ್ನಿ ಬಟ್ ಫೈನಲಾಗಿ ಇವತ್ತು ಬರಣಿ ಕ್ಯಾಪ್ ಒಡೆಯಂತಲೇ ಅದೊಂದು ತಲೆಯಾಗಿ ಬಂತು ನನಗೆ ನಿಮಗಿಲ್ಲಿ ನೋಡಿ ಇಲ್ಲೇ ಸೆಂಟರ್ ಒಳಗೆ ಇಡಬೇಕಂತ ಅಂದ್ಕೊಂಡೇನೆ ಇದನ್ನು ಒಂದು ಎಕ್ಸ್ಟ್ರಾ ಇತ್ತು ನಾನು ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಇಟ್ಟಿದ್ದೆ ಅಲ್ಲಿ ಬೇರೆದು ಇಟ್ಟರೆ ಆಯಿತು ಅಂತ ಅಂದ್ಕೊಂಡೇನೆ ಇದನ್ನು ನಾನು ಈ ಥರ ಇಲ್ಲಿ ಕೆಳಗಡೆ ಸೈಡ್ ಫೋಲ್ಡ್ ಮಾಡೇನಿ ಈ ಥರ ಮಾಡಿ ಇಲ್ಲಿ ಇಡಬೇಕು ಅಂದ್ಕೊಂಡೇನಿ
ಆಲ್ರೆಡಿ ನಮ್ಮ ಮನೆಯವ್ರಿಗೆ ತೋರಿಸಿದ್ನಿ ಹೆಂಗೆ ಕಾಣತ್ತೆ ಅಂತೇಳಿ. ಅವರು ಚಲೋ ಕಾಣತ್ತೆ ಅಂದರು, ಒಂಥರ ಖುಷಿ ಆಯಿತು. ಯಾಕಂದರೆ ಡೈನಿಂಗ್ ಟೇಬಲ್ ಮೇಲೆ ಕಿಚನ್ಗೆ ಸಂಬಂಧಪಟ್ಟಿರೋದು ಏನೋ ಒಂದು ಐಟಮ್, ಅದು ಇನ್ನೂ ಒಂಥರ ಲುಕ್ ಕೊಡತ್ತೆ ಅಂತ ಹೇಳ್ಬೋದು. ಒಂದು ಎಡವಟ್ ಮಾಡಿದ್ನಿ, ಬಟ್ ಏನೋ ಈ ಥರ ಯೂಸ್ ಆಯ್ತಲ್ಲಪ್ಪ, ಹಾಗೆ ನಾವು ಯೂಸ್ ಆಗೋಲ್ತು ಅಂತ ಡಸ್ಟ್ಬಿನ್ಗೆ ಏನಾದರೂ ಹೋಗಿದ್ರೆ ಇನ್ನೂ ಬೇಜಾರಾಗೋದು, ಬಟ್ ನೋಡಿದ್ರೂ ಯೂಸ್ ಆಯಿತು ಅನ್ನೋದೊಂದೊಂದು ಸಮಾಧಾನ ನನಗೆ. ಇದಿನ್ನೂ ಒಂಥರ ಲುಕ್ ಬರತ್ತೆ ಅಂತ ಹೇಳ್ಬೋದು. ಬರ್ರಿ. ಸೊ ಸ್ನೇಹಿತರೆ, ಈಗ ಅಡುಗೆ ಕೆಲಸ ಎಲ್ಲ ಮುಗೀತು. ನಾನು ನಾಳೆ ರವೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡೇನೆ. ನಾನು ಹೆಚ್ಚಾಗಿ ಬೆಳಗ್ಗೆ ನೆನೆಸಿಡೋದಿಲ್ಲ, ಮಧ್ಯಾಹ್ನ ಆರಾಮಾಗಿ ಒಂದು 2 ಗಂಟೆ 3 ಗಂಟೆ ಆ ಟೈಮಲ್ಲೇ ನಾನು ನೆನೆಸಿಡೋದು. ಸೊ 2-3 ದಿವಸ ಆಗಿತ್ತು ನೆನೆಸಿಡಬೇಕು ಅನ್ನೋಷ್ಟೊತ್ತಿಗೆ ನಾನು ಮಧ್ಯಾಹ್ನ ಮರ್ತೇ ಬಿಡ್ತಿದ್ದೆ. ಸೊ ಇವತ್ತು ನಾನು ನಾಳೆ ಇಡ್ಲಿ ಮಾಡಲೇಬೇಕು ಅಂತ ಈಗ ರವೆ ಎಲ್ಲ ನೆನೆಸಿಡತ್ತೀನಿ. ಇಡ್ಲಿ ರವೆ ನೋಡಿ, ಇದನ್ನು ನಾನು 3 ಕಪ್ಪಷ್ಟು ತೊಗೋತೀನಿ. 3 ಕಪ್ಪಷ್ಟು ಇಡ್ಲಿ ರವೆ. ನೀವು ಬೇಕಾದರೆ ನೈಟ್ ಉದ್ದಿನ ಬೇಳೆ ಎಲ್ಲ ರುಬ್ತಿರ್ತೀರಲ್ಲ ಆ ಟೈಮ್ ಒಳಗೇ ಬೇಕಾದರೆ ಇಡ್ಲಿ ರವೆ ತೊಗೊಂಡು ಉದ್ದಿನ ಬೇಳೆ ಜೊತೆ ನೆನೆಸಿಡ್ಬೋದು. ನಾನು ಈಗಲೇ ಒಂಚೂರು ಎಕ್ಸ್ಟ್ರಾ ನೆನೆಯಕ್ಕಿಡತ್ತೀನಿ. ನನಗೆ ಈ ಕಪ್ಪಲ್ಲಿ 3 ಕಪ್ ಹಾಕಿದರೆ ಹೆಚ್ಚು ಕಮ್ಮಿ ಒಂದು 2-3 ಟೈಮ್ ಅಂತೂ ತಿನ್ಬೋದು ನಾವೆಲ್ಲರೂ ಇಡ್ಲಿ, ಅಷ್ಟಾಗ್ತಾವು. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ತೊಗೋತಿದ್ದೆ, ಬಟ್ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ ಯಾಕಂದರೆ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಶಾರ್ಟೇಜ್ ಆಗತ್ತಿದ್ವು ಇಡ್ಲಿ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಆಗೋ ಥರ ಈ ಸರಿ ಇಡ್ಲಿ ರವೆ ನೆನೆಸಿಡತ್ತೀನಿ. ಇಲ್ಲ ಅಂದರೆ ಇದಕ್ಕಿಂತ ಒಂಚೂರು ಚಿಕ್ಕ ಕಪ್ ಐತಿ, ಅಷ್ಟರೊಳಗೆ ಇಟ್ಟರೆ ಸಾಕು, ಬೆಳಗ್ಗೆ ನಾಷ್ಟ ಕಷ್ಟ ಆಗ್ತಾವೆ, ಸಾಯಂಕಾಲ ಸ್ಕೂಲಿಂದ ಮಕ್ಕಳೆಲ್ಲ ಬರ್ತಾರಲ್ಲ ಅವಾಗ ಮಾಡ್ಕೊಡೋಕೆ ಕರೆಕ್ಟಾಗಿರ್ತಾವೆ. ನಾನು ಹೆಂಗು ಫ್ರಿಜ್ ಒಳಗೆ ಇಟ್ಟರೆ ಮತ್ತೆ ಎಕ್ಸ್ಟ್ರಾ ಯಾವಾಗಲಾದರೂ ಬೇಕಾದರೆ ಮಾಡಿಕೊಡ್ಬೋದು ಅಂತೇಳಿ ಎಕ್ಸ್ಟ್ರಾ ನೆನೆಸಿಡತ್ತೀನಿ. ಈಗ ನಾನು ಇಲ್ಲಿ 3 ಕಪ್ಪು ಇಡ್ಲಿ ರವೆ ತೊಗೊಂಡೇನಿ. ಅದಾದಮೇಲೆ ಇದೇ ಕಪ್ ಒಳಗೆ 1 ಕಪ್ಪು ನಾನು ಉದ್ದಿನ ಬೇಳೆ ತೊಗೊಂಡೇನಿ. ನೋಡಿ ಉದ್ದಿನ ಬೇಳೆ 1 ಕಪ್ಪು, ಇದನ್ನು ಕೂಡ ಈಗ ನಾನು ಒಂದು ಪಾತ್ರೆಯೊಳಗೆ ಹಾಕ್ಕೊಂಡೇನಿ. ಎರಡೂ ನಾನೀಗ ಈಗ ಉದ್ದಿನ ಬೇಳೆ ಅಂತೂ 2-3 ಸಾರಿ ಕ್ಲೀನಾಗಿ ತೊಳಿತೇನೆ. ರವೆ ಏನಿಲ್ಲ, 1 ಸಾರಿ ನೀರು ಹಾಕಿ ತೊಳೆದ್ರೆ ಸಾಕು. ಈಗ 2 ತೊಳಿಬೇಕು ನಾನು. ಉದ್ದಿನ ಬೇಳೆ ಮತ್ತು ಇಡ್ಲಿ ರವೆ ನಾನು ಕ್ಲೀನಾಗಿ ತೊಳೆದು ಈಗ ನೆನೆಸಿಡಾಕತ್ತೇನೆ. 3-4 ಗಂಟೆ ನೆನೆದ್ರೆ ಸಾಕು ಉದ್ದಿನ ಬೇಳೆ, ಏನು ತೊಂದರೆ ಇಲ್ಲ. 3 ಗಂಟೆ ನೆನೆದ್ರೂ ಏನು ತೊಂದರೆ ಇಲ್ಲ. ನಾನೀಗ ಆಲ್ಮೋಸ್ಟ್ ಈಗ 3 ಗಂಟೆ ಆಗೈತಿ, ನಾನು 6 ಗಂಟೆವರೆಗೂ ಉದ್ದಿನ ಬೇಳೆ ನೆನೆಸಿಟ್ಟು 6 ಗಂಟೆಗೆ ನಾನು ರುಬ್ಬೇಕು ಅಂದ್ಕೊಂಡೇನಿ. ಯಾಕಂದ್ರೆ ವೆದರ್ ಬರೀ ಮಳೆ ಬರೋ ಥರನೇ ಐತಿ, ಮೋಡ ಐತಿ, ಅಷ್ಟು ಬಿಸಿಲಿಲ್ಲ. ಸೊ ಹಿಟ್ಟು ಸರಿಯಾಗಿ ನೆನೆಯೋದಿಲ್ಲ, ಹಾಗಾಗಿ ನಾನು ಈಗ 6 ಗಂಟೆಗೆ ನಾನು ರುಬ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು 8-9 ಗಂಟೆಗೆ ಹಿಟ್ಟು ರುಬ್ಬಿದ್ದೀನಿ, ಬಟ್ ಏನಾಯ್ತಂದ್ರೆ ಮಾರನೇ ದಿವಸ ಅಷ್ಟೊಂದು ಹಿಟ್ಟು ಹುಳಿ ಬಂದಿರಲಿಲ್ಲ, ನಾನು ಅವಾಗ ಇನ್ನೂ ಆ್ಯಡ್ ಮಾಡಿದ್ನಿ ಬಂತು. ಸೊ ಇವತ್ತೊಂದು ಸ್ವಲ್ಪ ಬೇಗನೇ ಎಲ್ಲ ಹಿಟ್ಟು ರುಬ್ಬಿದ್ರೆ ಆಯಿತು ಅಂತ ಅಂದ್ಕೊಂಡೇನಿ. ಅದ್ರ ಜೊತೆ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡೇನಿ. ನನಗೆ ಲಾಸ್ಟ್ ವ್ಲಾಗಲ್ಲಿ ನನ್ನ ಮಂಗಲಸೂತ್ರದ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಹೇಳ್ರಿ ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿದರು. ಅವಾಗ ನಾನು ಹೇಳಿದ್ದೆ, ಅವಾಗ ಕೆಲವೊಬ್ರು ನಾನು ಕೇಳಿದರು ಮಂಗಲಸೂತ್ರ ಹೊರಗಡೆ ತೋರಿಸ್ಬಾರ್ದು ಅಂಥೇಳಿ ಕಮೆಂಟ್ ಮಾಡಿದರು. ಬಟ್ ನಮ್ಮ ಕಡೆ ಏನಿಲ್ಲ, ನಮ್ಮ ಮನೇಲಿ ಆ ಥರ ಏನು ಪದ್ಧತಿ ಇಲ್ಲ, ಊರ ಕಡೆ ಎಲ್ಲ ನಾವೆಲ್ಲ ಫಂಕ್ಷನ್ಗೆಲ್ಲ ಮಂಗಲಸೂತ್ರ ಹೊರಗಡೆ ಹಾಕೋದು, ಸೀರೆ ಮೇಲೇ ಹಾಕ್ಕೊಳ್ಳೋದು. ಇಲ್ಲೆಲ್ಲ ಯಾರೂ ಹೆಚ್ಚಾಗಿ ಈ ಥರ ಮೇಲ್ಗಡೆ ಹಾಕ್ಕೊಳ್ಳೋದಿಲ್ಲ ಮಂಗಲಸೂತ್ರ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ, ನಮ್ಮ ಕಡೆ ಏನು ಆ ಥರ ಇಲ್ಲ. ಕೆಲವೊಬ್ಬರೆಲ್ಲ ಅದನ್ನು ಡೌಟ್ ಕೇಳಿದ್ರು, ಹಾಗಾಗಿ ಈ ವ್ಲಾಗಲ್ಲಿ ನಾನು ಹೇಳತ್ತೇನೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.